ಬೆಳಕು ಹರಿದು ನಾಗಮ್ಮನು ಎದ್ದು ನೋಡಿದಾಗ ನಾಗಲಿಂಗ ಸ್ವಾಮಿಯು ಹಾಸಿಗೆಯಲ್ಲಿರಲಿಲ್ಲ. ಮನಸ್ಸಿಗೆ ದಿಗಿಲಾಯಿತು. ನಾಗಲಿಂಗನ ಅಣ್ಣಂದಿರು ಜವಳಗೇರಿಯ ಮನೆ ಮನೆಗೂ ಹೋಗಿ ವಿಚಾರಿಸಿಕೊಂಡು ಬಂದರು. ಏನೂ ಪ್ರಯೋಜನವಾಗಲಿಲ್ಲ. ನಾಗಮ್ಮನ ದುಃಖ ಹೇಳತೀರದಾಯಿತು. ಹೆತ್ತ ಹೊಟ್ಟೆಯ ಸಂಕಟವನ್ನು ಯಾರಿಗೆ ಹೇಳಿಕೊಳ್ಳಲಿ? ಊರಿನ ತಂದೆ ತಾಯಿಗಳಿರ, ನೀವೇ ನನ್ನ ಮೇಲೆ ಕರುಣೆ ಇಟ್ಟು ನನ್ನ ಕಂದನನ್ನು ಹುಡುಕಿ ತಂದು ತೋರಿಸಬೇಕು. ಇಲ್ಲದಿದ್ದರೆ ನಾನು ಬೆಂಕಿಯನ್ನು ಹೊಕ್ಕು ಉರಿದು ಹೋಗುತ್ತೇನೆ ಎಂದು ಘೋರವಾದ ಸ್ವರದಿಂದ ರೋಧಿಸತೊಡಗಿದಳು. ಅದನ್ನು ಕೇಳಿದ ಊರಿನ ಹಿರಿಕಿರಿಯರೆಲ್ಲರೂ ಮಾನಪ್ಪನ ಮನೆಯ ಮುಂದೆ ಜಮಾವಣೆಯಾಗಿ ಬಿಟ್ಟರು. ಗ್ರಾಮಕ್ಕೆ ಹಿರಿಯನೂ ಅನುಭವಸ್ಥನೂ ಆದ ಶಂಭುಲಿಂಗಪ್ಪನು ನಾಗಮ್ಮನನ್ನು ಕುರಿತು ಸಮಾಧಾನ ತಂದುಕೋ ತಾಯೇ, ನಾಗಲಿಂಗನು ಪಾತಾಳವನ್ನು ಹೊಕ್ಕಿದ್ದರೂ ಬಿಡದೆ ಹುಡುಕಿ ತರುತ್ತೇವೆ, ನಮ್ಮ ಮಾತನ್ನು ನಂಬು. ಅವನು ಹೀಗೆ ಮನೆಯಿಂದ ಓಡಿ ಹೋಗಲು ಕಾರಣವಾದರೂ ಏನು ಎಂಬುದು ನಿನಗೆ ತಿಳಿದಿದ್ದರೆ ನಮಗೆ ಹೇಳು ಎಂದು ಪ್ರಶ್ನಿಸಿದನು. ಅದಕ್ಕೆ ನಾಗಮ್ಮನು, ಕೆಲವು ದಿನಗಳಿಂದೀಚೆಗೆ ನಾಗಲಿಂಗನು ತನ್ನಷ್ಟಕ್ಕೆ ತಾನು ಸಪ್ಪಗಾಗಿ ಬಿಟ್ಟಿದ್ದನು. ಶಾಲೆಯನ್ನಾಗಲಿ ಜತೆಗಾರರನ್ನಾಗಲಿ ಇಷ್ಟಪಡದೆ ಒಬ್ಬನೇ ಇದ್ದು ಬಿಡುತ್ತಿದ್ದನು. ಮಹಾತ್ಮರೊಬ್ಬರು ಆಜ್ಞೆ ಮಾಡಿದ್ದಂತೆ ಅದೇ ಸಮಯದಲ್ಲಿ ಜ್ಞಾನ ಸಿಂಧು ಎಂಬ ಗ್ರಂಥವನ್ನು ನಾಗಲಿಂಗನಿಗೆ ಓದಲು ಕೊಟ್ಟೆವು. ನಿತ್ಯವೂ ಅದನ್ನು ಮನಸ್ಸಿಟ್ಟು ಒಬ್ಬನೇ ಕುಳಿತು ಓದುತ್ತಿದ್ದನು. ದಿನದಿಂದ ದಿನಕ್ಕೆ ಹಲವು ಬದಲಾವಣೆಗಳನ್ನು ನಾವು ಅವನಲ್ಲಿ ಕಂಡೆವು. ವಿರತಿ ವೈರಾಗ್ಯಗಳನ್ನು ತುಂಬಿಕೊಂಡು ಶಾಲೆಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟನು. ಊಟ ತಿಂಡಿಗಳ ಕಡೆಗೂ ಗಮನ ಕೊಡುತ್ತಿರಲಿಲ್ಲ. ಮದುವೆ ಮಾಡಿಬಿಟ್ಟರೆ ಎಲ್ಲವೂ ಹದಕ್ಕೆ ಬರುತ್ತದೆ ಎಂದು ನಾವು ಹವಣಿಸಿದೆವು. ಅದು ಅವನಿಗೆ ತಿಳಿಯಿತೋ ಏನೋ, ಅದರ ತಂಟೆಯೇ ಬೇಡವೆಂದು ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗಿರಬಹುದು ಎಂದು ಎಲ್ಲವನ್ನೂ ವಿವರಿಸಿದಳು. ಆಗ ಶಂಭುಲಿಂಗಪ್ಪನು ಮಾನಪ್ಪ ದಂಪತಿಗಳನ್ನು ಕುರಿತು, ನಾಗಲಿಂಗನು ಸನ್ಯಾಸಿಯಾಗಬೇಕೆಂದು ಓಡಿ ಹೋಗಿರಬಹುದು, ಆದರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಯಸ್ಕರವಾದುದು ಎಂಬುದನ್ನು ಅವನು ಅರಿತಿಲ್ಲ. ಧರ್ಮಶಾಸ್ತ್ರಗಳು ಬೋಧಿಸಿರುವ ಷೋಡಶ ಕರ್ಮಗಳನ್ನು ನೆರವೇರಿಸುತ್ತಾ ಮಿಕ್ಕ ಆಶ್ರಮ ಧರ್ಮಗಳಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಜೀವನ ಸಾಗಿಸಲು ಗೃಹಸ್ಥಾಶ್ರಮವೇ ಉತ್ತಮ ಸಾಧನ. ಗೃಹಸ್ಥರಾದವರು ಕುರುಡು ಕುಂಟರಿಗಾಗಲಿ ದೀನ ದರಿದ್ರರಿಗಾಗಲಿ ಅನ್ನ ವಸ್ತ್ರಾದಿಗಳನ್ನು ದಾನ ಮಾಡುತ್ತಾ ಪರೋಪಕಾರ ಮಾಡುತ್ತಾ ಪುಣ್ಯ ಗಳಿಸಿಕೊಳ್ಳಬಹುದು. ಸತ್ತ ಬಳಿಕ ಆ ಪುಣ್ಯದ ಪ್ರಭಾವದಿಂದ ಸ್ವರ್ಗದಲ್ಲಿ ದೇವತೆಯಾಗಿ ಹುಟ್ಟಿ ಭೋಗೋಪಭೋಗಗಳನ್ನು ಅನುಭವಿಸಬಹುದು. ಅದಿರಲಿ, ನೀವೇಕೆ ನಾಗಲಿಂಗನಿಗೆ ಅದಾವುದೋ ಹಾಳು ಗ್ರಂಥವನ್ನು ಓದಲು ಕೊಟ್ಟಿರಿ? ನೀವೇ ಆ ಹಸುಮಗನ ಸುಖದ ಬಾಯಿಗೆ ಮಣ್ಣು ಹಾಕಿದಿರಲ್ಲ ಎಂದು ಗೃಹಸ್ಥಾಶ್ರಮವನ್ನು ಹೊಗಳುತ್ತಾ ಮಾನಪ್ಪ ದಂಪತಿಗಳು ಮಾಡಿದ ಕಾರ್ಯವನ್ನು ನಿಂದಿಸಿದನು. ಈ ದುಃಖ ದುಮ್ಮಾನಗಳ ನಡುವೆ ಕುರಿಗಾರನೊಬ್ಬನು ಮಾನಪ್ಪನ ಮನೆಗೆ ಏದುಸಿರು ಬಿಡುತ್ತಾ ಓಡೋಡಿ ಬಂದನು. ಅಪ್ಪ, ನಿಮ್ಮ ಮಗ ನಾಗಲಿಂಗನು ಮಲದ ಗುಡ್ಡದ ಗವಿಯಲ್ಲಿ ತಪಸ್ಸು ಮಾಡುತ್ತೇನೆಂದು ಒಬ್ಬನೇ ಕುಳಿತಿದ್ದಾನೆ. ಊರಿಗೆ ಹೋಗೋಣ ಬಾ, ನಿಮ್ಮಪ್ಪ ನಿಮ್ಮಮ್ಮ ಗೋಳಾಡುತ್ತಿರುತ್ತಾರೆಂದು ನಾನು ಎಷ್ಟು ಕೇಳಿದರೂ ಕೇಳಲಿಲ್ಲ. ನೀವೇ ಹೋಗಿ ನೋಡಿಕೊಳ್ಳಿ ಎಂದು ಸುದ್ದಿ ಮುಟ್ಟಿಸಿದನು. ಆ ವರ್ತಮಾನವನ್ನು ಕೇಳುತ್ತಿದ್ದಂತೆಯೇ ಮಾನಪ್ಪ ದಂಪತಿಗಳಿಗೆ ಹೋದ ಜೀವ ಬಂದಂತಾಯಿತು. ಏನಾದರೂ ಮಾಡಿ ಮನವೊಲಿಸಿ ಮನೆಗೆ ಕರೆತರಬೇಕೆಂದು ಅವರು ನಿಶ್ಚಯಿಸಿದರು. ಅವರೊಡನೆ ಶಂಭುಲಿಂಗಪ್ಪನು, ಗ್ರಾಮದ ಕೆಲವು ಹಿರಿಯರು, ಹಿತೈಷಿಗಳು ಮಲದ ಗುಡ್ಡದತ್ತ ಧಾವಿಸಿದರು. ಹಿರಿಯನಾದ ಶಂಭುಲಿಂಗಪ್ಪನು ನಾಗಲಿಂಗಸ್ವಾಮಿಯನ್ನು ಕುರಿತು, ತಂದೆ ತಾಯಿಗಳಿಗೆ ದುಃಖವನ್ನುಂಟು ಮಾಡುವುದು ಸುಪುತ್ರನ ಲಕ್ಷಣವಲ್ಲ, ಭೋಗಗಳಿಗೆ ಬೆನ್ನು ತೋರಿಸಬೇಡ, ಈ ಹುಚ್ಚು ಮಾರ್ಗವನ್ನು ತೊರೆದು ಬಿಡು, ಮನೆಗೆ ಹೋಗೋಣ, ನಡೆ, ನೆಟ್ಟನೆ ಪ್ರಾಪಂಚಿಕನಾಗು ಎಂದು ಗೃಹಸ್ಥಾಶ್ರಮಕ್ಕೆ ತಕ್ಕುದಾದ ವಿವೇಕದ ಮಾತುಗಳನ್ನು ಹೇಳಿದನು. ಮಾನಪ್ಪ ದಂಪತಿಗಳು ಅದನ್ನೇ ಎತ್ತಿ ಹಿಡಿದರು. ದೇವಿ ರೂಪನಾದ ಧೀರ ಬಾಲಕ ನಾಗಲಿಂಗ ಸ್ವಾಮಿಯು ಶಂಭುಲಿಂಗಪ್ಪನ ಮಾತುಗಳನ್ನು ಒಪ್ಪಿಕೊಳ್ಳದೆ ಪ್ರತಿಭಟಿಸಿದನು. ಸಂಸಾರದ ಅಸಾರತೆಯನ್ನು, ಅದು ದುಃಖಮಯವಾದುದೆಂಬುದನ್ನು ಮನಮುಟ್ಟುವಂತೆ ಬಣ್ಣಿಸಿದನು. ಸಂಸಾರದ ಸುಖಾಸ್ವಾದನೆಯು ವಿಷಮಿಶ್ರಿತ ಪಾಯಸದಂತೆ ಮೊದಲಲ್ಲಿ ರುಚಿಕರವೆಂಬ ಭ್ರಾಂತಿಯನ್ನುಂಟು ಮಾಡಿ ಕೊನೆಯಲ್ಲಿ ನಮ್ಮನ್ನು ನೋವಿಗೆ ತಳ್ಳುತ್ತದೆ. ಅವೆಲ್ಲವೂ ಮಿಥ್ಯಾಸುಖಗಳೇ ಹೊರತು, ಸುಖಾಭಾಸಗಳೇ ಹೊರತು ನಿತ್ಯ ನಿತ್ಯವಾದ ಸುಖಗಳಲ್ಲ. ನಾವು ಗಳಿಸಿಕೊಂಡೆವೆಂದು ಬೀಗುವ ಆಸ್ತಿಪಾಸ್ತಿಗಳ ವಿಚಾರವೂ ದುಃಖದಾಯಕವೇ ಆಗಿದೆ. ಮದುವೆಯ ಬಂಧನಕ್ಕೆ ತುತ್ತಾಗಿ ಗೃಹಸ್ಥನಾದ ಮೇಲಂತೂ ಕಷ್ಟ ಕಾರ್ಪಣ್ಯಗಳು ಅನಂತವಾಗಿ ಬಿಡುತ್ತವೆ.
ಪಂಚೇಂದ್ರಿಯಗಳನ್ನು ತೃಪ್ತಿಪಡಿಸುವುದೇ ಬದುಕಿನ ಪರಮ ಪ್ರಯೋಜನವೆಂದು ಭಾವಿಸುವವರು ದಿಟವಾಗಿಯೂ ಮೋಸ ಹೋಗುತ್ತಾರೆ. ಇನ್ನು ಮಕ್ಕಳು ಮರಿಗಳ ಕಡೆಯಿಂದ ಹುಟ್ಟಿ ಬರುವ ದುಃಖಗಳೂ ಅಪಾರವಾಗಿವೆ. ಈ ದುಃಖ ಸಂಗಾತಗಳಿಗೆಲ್ಲ ಮಾನವನ ಶರೀರವೇ ಮೂಲವಾಗಿದೆ. ಈ ದೇಹವೇ ನಾನು ಎಂಬ ದೇಹಾತ್ಮ ಬುದ್ಧಿಯಿಂದ ಎಲ್ಲ ದುರಿತಗಳು ಪ್ರಾರಂಭವಾಗುತ್ತವೆ. ದೇಹಜಾಡ್ಯವನ್ನು ಕೊನೆಗಾಣಿಸಬೇಕಾದರೆ ವಿರತಿಯನ್ನು ಸಂಪಾದಿಸಬೇಕು. ಪರಿಪ್ರಶ್ನೆಯಿಂದಲೂ ಸೇವೆಯಿಂದಲೂ ಸದ್ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗಬೇಕು. ತುದಿ ಮೊದಲಿರದ ದೇಹ ಮೂಲವಾದ ಕೇಡನ್ನೆಲ್ಲ ಕೊನೆಗಾಣಿಸಬೇಕು ಎಂದು ನಾನು ಸದ್ಗುರುವಿನ ಶೋಧನೆಗಾಗಿ ಹೋಗುತ್ತಿದ್ದೇನೆ. ನೀವೆಲ್ಲರೂ ಹರ್ಷಮಾನಸರಾಗಿ ನನಗೆ ಅನುಜ್ಞೆ ನೀಡಿ ಆಶೀರ್ವದಿಸಿ ಕಳುಹಿಸಿಕೊಡಿರಿ ಎಂದು ನಾಗಲಿಂಗ ಸ್ವಾಮಿಯು ತಂದೆ ತಾಯಿಗಳು ಸೇರಿದಂತೆ ಸರ್ವರನ್ನೂ ಬೇಡಿದನು. ನಾಗಲಿಂಗ ಸ್ವಾಮಿಯ ಮಾತುಗಳನ್ನು ಆಲಿಸುತ್ತಾ ಎಲ್ಲರೂ ಮೌನದಿಂದ ಕಣ್ಣೀರು ಮಿಡಿದರು. ಅವನ ವಿಚಾರ ಸರಣಿ ಎಲ್ಲರ ಮನಸ್ಸನ್ನೂ ತಟ್ಟಿತು. ಅವನಿಗೆ ಎದುರಾಡುವ ಮನಸ್ಸು ಯಾರಿಗೂ ಬರಲಿಲ್ಲ. ಏನು ಹೇಳಬೇಕೆಂದು ಯಾರಿಗೂ ತೋಚಲಿಲ್ಲ. ಕಾಲಕರ್ಮ ಸಂಯೋಗದಿಂದ ಆ ಮುಹೂರ್ತಕ್ಕೆ ಸರಿಯಾಗಿ ಚಿದಾನಂದಾವಧೂತರೇ ಪ್ರತ್ಯಕ್ಷರಾದರು. ಕಗ್ಗಂಟಾಗಿರುವ ಸಮಸ್ಯೆಯೊಂದು ಪರಿಹಾರವು ಲಭಿಸಿತೆಂದು ಎಲ್ಲರೂ ಅವರ ಪಾದಪುಂಜಗಳಿಗೆರಗಿದರು. ನಾಗಲಿಂಗನು ಗವಿಯಿಂದ ಹೊರಬಂದು ಸದ್ಗುರುವಿಗೆ ಶರಣಾಗತನಾದನು. ಆಗ ಜ್ಞಾನಭಾಸ್ಕರರಾದ ಚಿದಾನಂದಾವಧೂತರು ಮಾನಪ್ಪ ದಂಪತಿಗಳನ್ನು ಉದ್ದೇಶಿಸಿ, ಜಗತ್ತಿನ ಉದ್ಧಾರಕ್ಕೆಂದೇ ಜಗದೀಶ್ವರಿಯು ನಾಗಲಿಂಗನಾಗಿ ನಿಮ್ಮ ಕುಲದಲ್ಲಿ ಅವತರಿಸಿದ್ದಾಳೆಂಬುದನ್ನು ಮರೆಯಬೇಡಿ. ಅವನದು ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗವಲ್ಲ. ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳಲಿ. ಸದ್ಗುರುವನ್ನು ಅರಸಲು ಹೋಗುತ್ತಿರುವ ಅವನಿಗೆ ಅಪ್ಪಣೆ ಕೊಟ್ಟು ಕಳುಹಿಸಿಕೊಡಿ ಎಂದು ಆಜ್ಞಾಪಿಸಿದರು. ನೀನೊಬ್ಬ ಮಹಾತ್ಮನೆಂದು ಲೋಕವೆಲ್ಲವೂ ಕೊಂಡಾಡುವಂತಾಗಲಿ ಎಂದು ನಾಗಲಿಂಗ ಸ್ವಾಮಿಯನ್ನು ಆಶೀರ್ವದಿಸಿ ಅಲ್ಲಿಂದ ಎತ್ತಲು ಹೊರಟು ಹೋದರು. ತಂದೆ ತಾಯಿಗಳಾದರೂ, ನಾಗಲಿಂಗ, ನೀನಿನ್ನು ಹಸುಬಾಲಕನಲ್ಲವೇ? ಅತಿ ಸುಖಿಯಾದ ಸುಕುಮಾರನಲ್ಲವೇ? ಕಷ್ಟಗಳ ಸುಳಿಗೆ ಸಿಲುಕುವುದೇಕೆ? ಗುರುವನ್ನು ಅರಸಿಕೊಂಡು ಬೇಗನೆ ಊರಿಗೆ ಬಂದು ಬಿಡು, ನಿನಗೆ ಮಂಗಳವಾಗಲಿ ಎಂದು ಹರಸಿದರು. ನಾಗಲಿಂಗ ಸ್ವಾಮಿಯು ಸದ್ಗುರುವಿಗಾಗಿ ಕಾತರಿಸುತ್ತಾ ಊರಿಂದೂರಿಗೆ ಪಯಣ ಬೆಳೆಸಿದನು. ಊಟ ನಿದ್ರೆಗಳ ಪರಿವೇ ಇಲ್ಲದೆ ಒಂದೇ ಸಮನೆ ಅಲೆದಾಡಿದನು. ಮಠಗಳಲ್ಲೂ ಗುಡಿಗಳಲ್ಲೂ ರಾತ್ರಿಗಳೆಯುತ್ತಾ ಹಸಿವು ತೋರಿದಾಗ ಮನೆಗಳ ಮುಂದೆ ನಿಂತು ಬೇಡುತ್ತಾ ಕಾಲಯಾಪನೆ ಮಾಡುತ್ತಿದ್ದನು. ಅನೇಕ ಗೃಹಸ್ವಾಮಿಗಳು ಆತನ ಅಂದ ಚಂದಗಳಿಗೆ, ಮಾಟದ ಮೈಕಟ್ಟುಗಳಿಗೆ ಮರುಳಾಗಿ ಬೈರಾಗಿಗಳಂತೆ ಊರೂರು ಅಲೆಯುವುದೇಕೆ ಕಂದ? ನೀನೇನು ಬಾಲಕನಲ್ಲವೇ? ಮುಪ್ಪಿನ ಕಾಲಕ್ಕೆ ಸಾಧನೆ ಮಾಡಿದರಾಯಿತು, ಈಗಲೇ ದೇಹವನ್ನು ಕೊರಗಿಸುವುದೇಕೆ? ನಮ್ಮ ಮನೆಯಲ್ಲಿಯೇ ಇದ್ದು ಬಿಡು, ನಿನಗೇನು ಬೇಕೋ ಎಲ್ಲವನ್ನೂ ತಂದುಕೊಡುತ್ತೇವೆ ಎಂದು ಸತ್ಕಾರದ ಮಾತುಗಳನ್ನಾಡಿದರು. ಆದರೆ ನಾಗಲಿಂಗ ಸ್ವಾಮಿಯಾದರೂ ಅದಾವುದಕ್ಕೂ ಸೊಪ್ಪು ಹಾಕದೆ ಮುಂದು ಮುಂದಕ್ಕೆ ಸಾಗುತ್ತಿದ್ದನು. ಗುರು ಕರುಣೆಗಾಗಿ ಹಂಬಲಿಸುವುದರಲ್ಲಿಯೇ 4-6 ವರ್ಷಗಳು ಗತಿಸಿ ಹೋದವು. ಆ ಅವಧಿಯಲ್ಲಿ ಸತ್ಪುರುಷರ ಸಂಗ ಮಾಡುತ್ತಾ, ಸದ್ವಿಚಾರಗಳ ಚಿಂತನೆ ಮಾಡುತ್ತಾ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಇದ್ದು ಬಿಟ್ಟನು. ನನ್ನ ತಂದೆ ತಾಯಿಗಳು ನನ್ನನ್ನು ಪುನಃ ಕಾಣುವ ತವಕದಲ್ಲಿದ್ದಾರೆ. ಸದ್ಗುರುವನ್ನು ಅರಸಿಕೊಂಡು ಬೇಗ ಬಂದು ಬಿಡು ಎಂದಿದ್ದಾರೆ. ನಾನು ಮೌನದಿಂದಲೇ ಅದಕ್ಕೆ ಸಮ್ಮತಿ ಸೂಚಿಸಿದ್ದೇನೆ. ಈಗೊಂದು ಬಾರಿ ಊರನ್ನು ಕಂಡು ಬರುತ್ತೇನೆ. ಗೃಹತ್ಯಾಗ, ಗ್ರಾಮ ತ್ಯಾಗಗಳಿಗೆ ತಂದೆ ತಾಯಿಗಳಿಂದ ಮನಪೂರ್ವಕವಾದ ಅಪ್ಪಣೆಯನ್ನು ಪಡೆದು ಬರುತ್ತೇನೆ. ತರುವಾಯದಲ್ಲಿ ಗುರುಶೋಧನೆಯಲ್ಲಿ ಮುಂದುವರಿಯುತ್ತೇನೆ ಎಂದು ನಿಶ್ಚಯಿಸಿಕೊಂಡು ನಾಗಲಿಂಗನು ಜವಳಗೇರಿಗೆ ಮರಳಿ ಬಂದನು. ಮನೆಗೆ ಬಂದ ನಾಗಲಿಂಗ ಸ್ವಾಮಿಯು, ನನಗೊಬ್ಬ ಸದ್ಗುರುವು ಬೇಕಾಗಿದ್ದಾನೆ, ಅವನನ್ನು ಹುಡುಕಿಕೊಂಡು ಬರುತ್ತೇನೆ ಎಂದು ನಾನು ನಿಮ್ಮಿಂದ ಮಲದ ಗುಡ್ಡದಲ್ಲಿ ಅಪ್ಪಣೆ ಪಡೆದಿದ್ದೆ. ಆದರೆ ಸದ್ಗುರುವು ಸಿಕ್ಕಲಿಲ್ಲ. ಮತ್ತೆ ಅವನನ್ನು ಹುಡುಕಲು ಈ ದಿನವೇ ಹೊರಡಬೇಕು. ನಾನು ಸನ್ಯಾಸಿಯಾಗುತ್ತೇನೆ, ಅದಕ್ಕಾಗಿ ನೀವು ನನಗೆ ಅಪ್ಪಣೆ ಕೊಟ್ಟು ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸಿದನು. ಶಂಭುಲಿಂಗಪ್ಪ ಮೊದಲಾದವರು ನಾಗಲಿಂಗನ ಪರವಾಗಿಯೇ ಮಾತನಾಡಿದರು. ಆಗ ಮಾನಪ್ಪ ದಂಪತಿಗಳು, ನಿನ್ನ ಸನ್ಯಾಸ ಜೀವನಕ್ಕೆ ನಾವು ಅಡ್ಡಿಪಡಿಸುವವರಲ್ಲ, ನಿನಗೆ ಹಿತಕರವಾದುವುದನ್ನೇ ಮಾಡು, ನಮ್ಮ ಅನುಮತಿ ಇದೆ ಮಗನೇ ಎಂದು ಮಾನಪ್ಪ ದಂಪತಿಗಳು ಕಂಬನಿ ದುಂಬಿ ಗದ್ಗದ ಕಂಠದಿಂದ ನುಡಿದರು. ಅದೊಂದು ಅವಿಸ್ಮರಣೀಯವೂ ಹೃದಯಸ್ಪರ್ಶಿಯೂ ಆದ ಮುಹೂರ್ತವಾಗಿತ್ತು. ಅಲ್ಲಿದ್ದ ಎಲ್ಲರ ನೇತ್ರಗಳಲ್ಲಿಯೂ ದಳದಳನೆ ಅಶ್ರುಧಾರೆ ಸುರಿಯಿತು.
ತಂದೆ ತಾಯಿಗಳ ಪರಿಪೂರ್ಣವಾದ ಒಪ್ಪಿಗೆ ಸಿಗುತ್ತಿದ್ದಂತೆಯೇ ನಾಗಲಿಂಗ ಸ್ವಾಮಿಯು ಸಂಭ್ರಮದಿಂದ ಕುಣಿದಾಡುತ್ತಾ ತಾನು ಉಟ್ಟಿದ್ದ ವಸ್ತ್ರವನ್ನು ಎರಡು ತುಂಡಾಗಿ ಹರಿದುಬಿಟ್ಟನು. ಒಂದನ್ನು ಕೌಪೀನವಾಗಿಸಿಕೊಂಡು ಮತ್ತೊಂದನ್ನು ಜೋಳಿಗೆಯಾಗಿಸಿಕೊಂಡು ನನಗೆ ಅಪ್ಪಣೆ ಸಿಕ್ಕಿತು. ನಾನೀಗ ಸನ್ಯಾಸಿಯಾದೆ. ಭವತಿ ಭಿಕ್ಷಾಂ ದೇಹಿ ಎಂದು ಕೂಗಿಕೊಂಡನು. ತಂದೆ ತಾಯಿಗಳನ್ನು ಉದ್ದೇಶಿಸಿ, ನೀವೇ ನನಗೆ ಮೊದಲ ಭಿಕ್ಷೆಯನ್ನು ಇಕ್ಕಬೇಕು ಎಂದು ಒತ್ತಾಯಪಡಿಸಿದನು. ಅದರಂತೆ ತಾಯಿ ತಂದೆಯರು ತಮ್ಮ ಕೈಯಿಂದ ಜೋಳಿಗೆಗೆ ಒಂದೊಂದು ಹಿಡಿ ಅಕ್ಕಿ ಹಾಕಿದರು. ಆ ಬಳಿಕ ನೆಮ್ಮದಿಯ ಭೋಜನವೂ ಆಯಿತು. ನಾಗಲಿಂಗ ಸ್ವಾಮಿಯನ್ನು ಬೀಳ್ಕೊಡುವ ಸಮಯ ಒದಗಿಯೇ ಬಿಟ್ಟಿತು. ಅವನಿಗೆ ಮಂಗಳ ಸ್ನಾನ ಮಾಡಿಸಿದರು. ಊರೊಳಗೂ ಸುದ್ದಿ ಹಬ್ಬಿತು. ಎಲ್ಲರೂ ಪೂಜಾದ್ರವ್ಯಗಳ ಸಹಿತವಾಗಿ ಮಾನಪ್ಪನ ಮನೆಗೆ ಆಗಮಿಸಿದರು. ನಾಗಲಿಂಗ ಸ್ವಾಮಿಯನ್ನು ಪೀಠದ ಮೇಲೆ ಕೂರಿಸಿದರು. ತಾಯಿ ನಾಗಮ್ಮನು ಕುಡಿಯಲು ಹಾಲು ಕೊಟ್ಟಳು. ಅವಧೂತನಾಗಿ ಲೋಕವನ್ನು ಬೆಳಗಲಿರುವ ಈ ಪುತ್ರರತ್ನವನ್ನು ನಾವು ಮತ್ತೊಮ್ಮೆ ಕಂಡೇವೋ ಕಾಣೇವೋ ಎಂದು ಎಲ್ಲರೂ ಕಣ್ತುಂಬ ನೋಡಿ ಆನಂದಾಶ್ರುಗಳನ್ನು ಮಿಡಿದರು. ಸ್ವಾಮಿಯನ್ನು ಪೂಜಿಸಿ ಅವನ ಮೇಲೆ ಹೂಮಳೆಗರೆದರು. ಅಕ್ಷತೆಗಳನ್ನು ತಳಿದರು. ಮಂಗಳಾರತಿ ಬೆಳಗಿದರು. ಜಯಕಾರ ಹೇಳಿದರು. ನಿನಗೊಬ್ಬ ಸದ್ಗುರುವು ದೊರೆಯಲಿ. ನಿನ್ನ ದಾರಿ ಪ್ರಶಸ್ತವಾಗಲಿ. ನಿನ್ನಿಂದ ಲೋಕೋದ್ಧಾರವಾಗಲಿ. ನಿನ್ನ ಕೀರ್ತಿ ನಾಡಿನೆಲ್ಲೆಡೆ ಹಬ್ಬಲಿ ಎಂದು ಮಾನಪ್ಪ ದಂಪತಿಗಳು ಹರಸಿದರು. ನಾಗಲಿಂಗ ಸ್ವಾಮಿಯು ಹಿರಿಯರೆಲ್ಲರಿಗೆ ನಮಸ್ಕರಿಸಿ ಅವರ ಹರಕೆಗಳನ್ನು ಸ್ವೀಕರಿಸಿ ಜವಳಗೇರಿಯಿಂದ ದೂರ ದೂರ ಸರಿದುಬಿಟ್ಟನು.